ಓಕೆ ಸ್ಟೂಡೆಂಟ್ಸ್ ಇನ್ಕಮ್ ಟ್ಯಾಕ್ಸ್ ಬಂದಲ್ಲಿ ಓಕೆನಾ ನಾವು ಅಲೋಯನ್ಸಸ್ ಬಗ್ಗೆ ತಿಳ್ಕೊಂಡ್ವಿ ಪರ್ಪಸಸ್ ಬಗ್ಗೆ ತಿಳ್ಕೊಂಡ್ವಿ ಪ್ರಾವಿಡೆಂಟ್ ಫಂಡ್ ಬಗ್ಗೆ ತಿಳ್ಕೊಂಡ್ವಿ ಹೌದಾ ಈಗ ಇನ್ನೊಂದೇ ಒಂದು ಕಾನ್ಸೆಪ್ಟ್ ಇದೆ ಅದನ್ನ ರಿಟೈರ್ಮೆಂಟ್ ಬೆನಿಫಿಟ್ಸ್ ಅಂತ ಹೇಳ್ತಾರೆ ಸಿ ಒಬ್ಬ ಎಂಪ್ಲಾಯಿ ಓಕೆನಾ ಅವನು ರಿಟೈರ್ಡ್ ಆಗೋವರೆಗೂ ಕೆಲಸ ಮಾಡ್ತಾ ಇರ್ತಾನೆ ಅವನಿಗೆ ಪ್ರತಿ ತಿಂಗಳು ಸ್ಯಾಲರಿ ಬರುತ್ತೆ ಕರೆಕ್ಟಾ ರಿಟೈರ್ಮೆಂಟ್ ಆದ್ಮೇಲಿಂದ ಅವನ ಸರ್ವಿಸ್ ಕಂಪ್ಲೀಟ್ ಆದ್ಮೇಲಿಂದ ಅಥವಾ ಅವನು ರಿಸೈನ್ ಮಾಡಿದ್ಮೇಲೆ ಅಥವಾ 60 ವರ್ಷ ಆದ್ಮೇಲಿಂದ ರಿಟೈರ್ಮೆಂಟ್ ಆದಾಗ ಅವನಿಗೆ ಸ್ಯಾಲರಿ ಬರೋದಿಲ್ಲ ಕರೆಕ್ಟಾ ಆದ್ರೆ ರಿಟೈರ್ಮೆಂಟ್ ಆಗಿರೋ ದಿನದಲ್ಲಿ ರಿಟೈರ್ಮೆಂಟ್ ಆಗಿರೋ ದಿನದಲ್ಲಿ ಅವನಿಗೆ ಕಂಪನಿ ಅಂದ್ರೆ ಎಂಪ್ಲಾಯರ್ ಒಂದಷ್ಟು ಬೆನಿಫಿಟ್ಸ್ ಅನ್ನು ಕೊಡ್ತಾರೆ ಏನೇನ್ ಬೆನಿಫಿಟ್ಸ್ ಕೊಡ್ತಾರೆ ಅಂದ್ರೆ ಮೊದಲನೇ ಬೆನಿಫಿಟ್ ಬಂದು ಗ್ರಾಚ್ಯುಟಿ ಕೊಡ್ತಾರೆ ಏನದು ಗ್ರಾಚ್ಯುಟಿ ಎರಡನೇದು ಪೆನ್ಷನ್ ಕೊಡಬಹುದು ಮೂರನೇದು ಎನ್ಕ್ಯಾಶ್ಮೆಂಟ್ ಆಫ್ ಅರ್ನ್ ಲೀವ್ ಅಂತ ಹೇಳ್ತಾರೆ ಈ ಮೂರು ತರದ ಬೆನಿಫಿಟ್ ಕೂಡ ರಿಟೈರ್ಮೆಂಟ್ ಆದ್ಮೇಲಿಂದ ಅವನಿಗೆ ಬರ್ತಕ್ಕಂತ ಬೆನಿಫಿಟ್ಸ್ ಈಗ ಮೊದಲನೇದು ಗ್ರಾಚ್ಯುಟಿ ಅಂತ ತಗೋಣ ಸರ್ ಗ್ರಾಚ್ಯುಟಿ ಅಂದ್ರೆ ಏನು ಸಿ ಗ್ರಾಚ್ಯುಟಿ ಅಂತ ಹೇಳಿದ್ರೆ ಒಬ್ಬ ಎಂಪ್ಲಾಯರ್ ಎಂಪ್ಲಾಯಿಗೆ ಕೊಡ್ತಕ್ಕಂತ ಒಂದು ಕಾಂಪೆನ್ಸೇಷನ್ ಅಂತ ಅರ್ಥ ಎಂಪ್ಲಾಯರ್ ಎಂಪ್ಲಾಯಿಗೆ ಕೊಡ್ತಕ್ಕಂತ ಒಂದು ಲಂಪ್ಸಮ್ ಅಮೌಂಟ್ ಏನಕ್ಕೆ ಕೊಡ್ತಾರೆ ಅಂದ್ರೆ ಎಂಪ್ಲಾಯಿ ತುಂಬಾ ಲಾಂಗ್ ಟರ್ಮ್ ಅಲ್ಲಿ ಕೆಲಸ ಮಾಡಿರ್ತಾನೆ ತುಂಬಾ ವರ್ಷಗಳು ಕೆಲಸ ಮಾಡಿರ್ತಾನೆ ಹಾಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿರ್ತಾನೆ ಫಾರ್ ಹಿಸ್ ಲಾಂಗ್ ಟರ್ಮ್ ಅಂಡ್ ಮೆರಿಟೋರಿಯಸ್ ಸರ್ವಿಸಸ್ ದಿ ಎಂಪ್ಲಾಯರ್ ವಿಲ್ ಗಿವ್ ಎ ಲಂಪ್ಸಮ್ ಮನಿ ಟು ದ ಎಂಪ್ಲಾಯಿ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ರಿಟೈರ್ಮೆಂಟ್ ಟೈಮ್ ನಲ್ಲಿ ಓಕೆನಾ ಮನೆ ಕಳಿಸಬೇಕಾದ್ರೆ ಗಾರ್ಲ್ಯಾಂಡ್ ಹಾಕಿ ಹೌದಾ ಒಂದು ಫ್ರೂಟ್ ಬಾಲ್ ಕೊಟ್ಟು ಆ ಫ್ರೂಟ್ ಬಾಲ್ ಜೊತೆಯಲ್ಲಿ ಒಂದು ಚೆಕ್ ಅನ್ನ ಕೊಡ್ತಾನೆ ಅದನ್ನ ಗ್ರಾಚ್ಯುಟಿ ಅಂತ ಹೇಳ್ತೀವಿ ಅರ್ಥ ಆಗ್ತಿದ್ಯಾ ಎಲ್ಲಾ ಕಂಪನಿಗಳಲ್ಲೂ ಈ ಗ್ರಾಚ್ಯುಟಿ ಅನ್ನೋ ಸ್ಕೀಮು ಎಲ್ಲಾ ಕಂಪನಿನಲ್ಲೂ ಇರುತ್ತೆ ಅರ್ಥ ಆಗ್ತಿದ್ಯಾ ಈಗ ರಿಟೈರ್ಮೆಂಟ್ ಟೈಮ್ ನಲ್ಲಿ ಬರ್ತಾ ಇರತಕ್ಕಂಥದ್ದು ಆಗಿರೋದ್ರಿಂದ ಅದು ಸ್ಯಾಲರಿಗೆ ಅದು ಒಂದು ಪಾರ್ಟ್ ಆಫ್ ದ ಇನ್ಕಮ್ ಆಗುತ್ತೆ ಯಾರಿಗೆ ಎಂಪ್ಲಾಯಿಗೆ ಹಾಗಾದ್ರೆ ಗ್ರಾಚ್ಯುಟಿ ಈ ಕಾನ್ಸೆಪ್ಟ್ ಟ್ಯಾಕ್ಸಬಿಲಿಟಿ ಹೆಂಗ್ ಮಾಡೋದು ಅದು ಟ್ಯಾಕ್ಸಬಲ್ ಅಥವಾ ಅಲ್ವಾ ಟ್ಯಾಕ್ಸಬಲ್ ಆದ್ರೆ ಎಷ್ಟು ಟ್ಯಾಕ್ಸಬಲ್ ಎಷ್ಟು ಎಕ್ಸೆಂಪ್ಟೆಡ್ ಈಗ ಗ್ರಾಚ್ಯುಟಿ ಬಗ್ಗೆ ಮೀನಿಂಗ್ ತಿಳ್ಕೊಂಡ್ವಿ ಗ್ರಾಚ್ಯುಟಿ ಈಸ್ ನಥಿಂಗ್ ಬಟ್ ಎ ಕಾಂಪೆನ್ಸೇಷನ್ ಆರ್ ಎ ಲಂಪ್ಸಮ್ ಮನಿ ರಿಸೀವ್ ಫ್ರಮ್ ದ ಎಂಪ್ಲಾಯರ್ received from the employer for long term and meritorious services rendered ಅರ್ಥ ಆಗ್ತಿದ್ಯಾ ಅದೇ ವರ್ಡ್ಸ್ ನೋಟ್ಸ್ ಅಲ್ಲಿ ಇದೆ ನೋಡ್ಕೊ ಫಾರ್ ದ ಲಾಂಗ್ ಟರ್ಮ್ ಅಂಡ್ ಮೆರಿಟೋರಿಯಸ್ ಸರ್ವಿಸಸ್ ಅಂತ ಇದೆ ಕರೆಕ್ಟಾ ಹಾಗಾದ್ರೆ ಗ್ರಾಚ್ಯುಟಿನ ನಾವು ಟ್ಯಾಕ್ಸ್ ಮಾಡಬೇಕಾದ್ರೆ ನಮ್ಗೆ ಎಂಪ್ಲಾಯೀಸ್ ಅಲ್ಲಿ ಎರಡು ತರ ಎಂಪ್ಲಾಯೀಸ್ ಬರ್ತಾರೆ ಒಂದನೇ ಫಸ್ಟ್ ಟೈಪ್ ಆಫ್ ಎಂಪ್ಲಾಯಿ ಗವರ್ಮೆಂಟ್ ಎಂಪ್ಲಾಯಿ ಯಾರು ಇವರು ಗವರ್ಮೆಂಟ್ ಎಂಪ್ಲಾಯಿ ಈ ಗವರ್ಮೆಂಟ್ ಎಂಪ್ಲಾಯಿ ಏನಾದ್ರೂ ರಿಟೈರ್ಮೆಂಟ್ ಆಗಿ ಓಕೆನಾ ಅವ್ನು ಗವರ್ಮೆಂಟ್ ಇಂದ ಏನಾದ್ರೂ ಗ್ರಾಚ್ಯುಟಿ ಏನಾದ್ರೂ ತಗೊಳ್ತಾ ಇದ್ರೆ ಪಡಿತಾ ಇದ್ರೆ ಅಂತ ಗ್ರಾಚ್ಯುಟಿ ಅಮೌಂಟ್ ಫುಲ್ಲಿ ಎಕ್ಸೆಂಪ್ಟೆಡ್ ಆಗುತ್ತೆ ಏನಾಗುತ್ತೆ ಫುಲ್ಲಿ ಎಕ್ಸೆಂಪ್ಟೆಡ್ ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ ಅವನ್ಗೆ ರಿಟೈರ್ಮೆಂಟ್ ಆಗೋ ಟೈಮಲ್ಲಿ ಒಂದು 10 ಲಕ್ಷನೋ 15 ಲಕ್ಷನೋ 20 ಲಕ್ಷನೋ ಕಂಪನಿಯಿಂದ ಕೊಟ್ರೆ ಗವರ್ಮೆಂಟ್ ಕಡೆಯಿಂದ ಕೊಟ್ರೆ ಆ 10 ಲಕ್ಷ 20 ಲಕ್ಷ ರೂಪಾಯಿಗೆ 1 ರೂಪಾಯಿ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಬರೋದಿಲ್ಲ ಯಾವಾಗ ಎಂಪ್ಲಾಯಿ ಯಾರಾಗಿರ್ಬೇಕು ಗವರ್ಮೆಂಟ್ ಎಂಪ್ಲಾಯಿ ಆಗಿದ್ರೆ ಎರಡನೇದು ನಾನ್ ಗವರ್ಮೆಂಟ್ ಎಂಪ್ಲಾಯಿ ಅಂದ್ರೆ ಹೇಗೆ ನಾನ್ ಗವರ್ಮೆಂಟ್ ಎಂಪ್ಲಾಯಿ ಅಥವಾ ಅದರ್ ಎಂಪ್ಲಾಯೀಸ್ ಅಂತ ಹೇಳ್ತೀವಿ ಈ ನಾನ್ ಗವರ್ಮೆಂಟ್ ಎಂಪ್ಲಾಯೀಸ್ ಅಲ್ಲಿ ಎರಡು ತರ ಡಿವಿಷನ್ ಬರುತ್ತೆ ಎಷ್ಟು ತರ ಡಿವಿಷನ್ ಎರಡು ತರ ಗ್ರೂಪ್ ಆಗುತ್ತೆ ಒಂದು ಎಂಪ್ಲಾಯೀಸ್ ಹೂ ಕವರ್ಡ್ ಅಂಡರ್ ಪೇಮೆಂಟ್ ಆಫ್ ಗ್ರಾಚ್ಯುಟಿ ಆಕ್ಟ್ ಆಫ್ 1972 ಅಂತ ಹೇಳ್ತಾರೆ ಏನ್ ಸರ್ ಇದು ಯಾವ ಎಂಪ್ಲಾಯೀಸ್ ಆದ್ರೆ ಗ್ರಾಚ್ಯುಟಿ ಆಕ್ಟ್ ಗೆ ಕವರ್ ಆಗಿರ್ತಾರೆ ಅಂತ ಎಂಪ್ಲಾಯೀಸ್ ನ ನಾವು ಎಂಪ್ಲಾಯೀಸ್ ಕವರ್ಡ್ ಅಂಡರ್ ಗ್ರಾಚ್ಯುಟಿ ಆಕ್ಟ್ 1972 ಇನ್ನು ಉಳಿದಂತೆ ಎಂಪ್ಲಾಯೀಸ್
not covered under Gratuity Act of 1972. ಹೇಗಿದೆ ಅರ್ಥ ಆಗ್ತಿದೆ? ಇಬ್ಬರಿಗೂ ಒಂದೊಂದು ರೂಲ್ಸ್ ಇರುತ್ತೆ ಸರ್. ಗವರ್ಮೆಂಟ್ ಎಂಪ್ಲಾಯೀಸ್ ಗಾದ್ರೆ ಎಕ್ಸೆಂಪ್ಟ್ ಮಾಡ್ತೀವಿ, ಅದೇ ನಾನ್ ಗವರ್ಮೆಂಟ್ ಗಾದ್ರೆ ಏನ್ ಮಾಡ್ತೀವಿ? ನಾನ್ ಗವರ್ಮೆಂಟ್ ಗಾದ್ರೆ ಪಾರ್ಟ್ಲಿ ಟ್ಯಾಕ್ಸಬಲ್ ಪಾರ್ಟ್ಲಿ ಎಕ್ಸೆಂಪ್ಟೆಡ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಯಾರು ಮನು ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಾನೆ, ಅವನು ನಾನ್ ಗವರ್ಮೆಂಟ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಾನೆ, ಪಾಪ 25 ವರ್ಷ ಸರ್ವಿಸ್ ಮಾಡಿದ್ದಾನೆ, ಒಂದೇ ಕಂಪ್ನಿನಲ್ಲೇ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾನೆ. ಅವ್ರ ಕಂಪ್ನಿಯವರು ರಿಟೈರ್ಮೆಂಟ್ ಆಗೋ ಟೈಮ್ನಲ್ಲಿ ಅವನಿಗೆ ಕರೆದು ಸನ್ಮಾನ ಮಾಡಿ ಹೌದಾ ಒಂದು ಶಾಲು ಹಾಕಿ ಒಂದು ಫ್ರೂಟ್ ಬಾಲ್ ಕೊಟ್ಟು ಒಂದು 15 ಲಕ್ಷ ರೂಪಾಯಿ ಚೆಕ್ ಕೊಡ್ತಾರೆ, ತಗೋಪ್ಪ ಗ್ರಾಚ್ಯುಟಿ ಕೊಡ್ತಾ ಇದೀವಿ ವಿತ್ ಗ್ರಾಟಿಟ್ಯೂಡ್, ವಿತ್ ಗ್ರಾಟಿಟ್ಯೂಡ್ ಕೊಡ್ತಾ ಇದೀವಿ ತಗೋಪ್ಪ, ನೆನಪಿನ ಕಾಣಿಕೆ ತರ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಈಗ ಆ 15 ಲಕ್ಷ ರೂಪಾಯಿ ವಾಟ್ ಎವರ್ ದ ಮನಿ ರಿಸೀವ್ ಯಾವ ದುಡ್ಡು ಪಡಿತಾನಲ್ವಾ, ಅದನ್ನ ಟ್ಯಾಕ್ಸ್ ಮಾಡಬೇಕಾ ಬೇಡವಾ? ನಿಮ್ ಪ್ರಕಾರ ಮಾಡಬೇಕು. ಕೆಲವರು ಹೇಳ್ತಾರೆ ಸರ್ ರಿಟೈರ್ಮೆಂಟ್ ಟೈಮ್ ನಲ್ಲಿ ತಾನೇ ಪಾಪ ಎತ್ಕೊಂಡು ಹೋಗ್ತಾ ಇರೋದು, ರಿಟೈರ್ಮೆಂಟ್ ಟೈಮ್ ನಲ್ಲಿ ಬರೋ ಅಮೌಂಟ್ ಏನಕ್ಕೆ ಸರ್ ಟ್ಯಾಕ್ಸ್ ಹಾಕ್ತೀರಾ? ಆ ದುಡ್ಡಲ್ಲೇ ತಾನೇ ಮಿಕ್ಕಿದ ಜೀವನ ಎಲ್ಲ ಮಾಡಬೇಕು, ಅವನು ಅವನ ಹೆಂಡತಿ ಮಕ್ಕಳು ಎಲ್ಲ, ಪಾಪ ಏನಕ್ಕೆ ಸರ್ ಟ್ಯಾಕ್ಸ್ ಮಾಡ್ತೀರಾ? ಈ ತರದ ಎರಡು ಒಪಿನಿಯನ್ ಬಂತು. ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಏನ್ ಮಾಡ್ತು ಓಕೆನಾ, ಹಾಗಾದ್ರೆ ನಾವು ಈ ಅಮೌಂಟ್ ಅನ್ನ ಒಂದಷ್ಟು ಅಮೌಂಟ್ ಅನ್ನ ಟ್ಯಾಕ್ಸ್ ಮಾಡ್ತೀವಿ, ಇನ್ನೊಂದಷ್ಟು ಅಮೌಂಟ್ ಅನ್ನ ಎಕ್ಸೆಂಪ್ಷನ್ ಕೊಡ್ತೀವಿ ಅಂತ ಹೇಳಿದ್ರು. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಎಷ್ಟು ಅಮೌಂಟ್ ಅನ್ನ ಟ್ಯಾಕ್ಸ್ ಮಾಡ್ತೀವಿ, ಎಷ್ಟು ಅಮೌಂಟ್ ಅನ್ನ ಎಕ್ಸೆಂಪ್ಷನ್ ಕೊಡ್ತೀವಿ? ಈಗ ಅದಕ್ಕೆ ನಾವು ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಗ್ರಾಚ್ಯುಟಿ ಯಾವುದ್ರಲ್ಲಿ ಕವರ್ಡ್ ಅಂಡರ್ ಗ್ರಾಚ್ಯುಟಿ ಆಕ್ಟ್ ಆಫ್ 1972 ನಲ್ಲಿ ಯಾವ ತರ ಮಾಡ್ತೀವಿ? ಅದಕ್ಕೆ ಫಸ್ಟ್ ಇಲ್ಲಿ ಅಮೌಂಟ್, ಇಲ್ಲಿ ಅಮೌಂಟ್, ಇಲ್ಲಿ ಫಸ್ಟ್ ಆಕ್ಚುಯಲ್ ಗ್ರಾಚ್ಯುಟಿ ರಿಸೀವ್ ಏನಿದು, ಆಕ್ಚುಯಲ್ ಗ್ರಾಚ್ಯುಟಿ ರಿಸೀವ್ ಎಷ್ಟು ಅಮೌಂಟ್ ಗ್ರಾಚ್ಯುಟಿನ ರಿಸೀವ್ ಮಾಡಿದೀವಿ ಅದನ್ನ ಹಾಕು, ಅದರಲ್ಲಿ ಒಂದಷ್ಟು ಅಮೌಂಟ್ ನ ಎಕ್ಸೆಂಪ್ಷನ್ ರೂಪದಲ್ಲಿ ಕೊಡ್ತೀವಿ. ಯಾವ್ದಾದ್ರದ್ದು ಅಂದ್ರೆ ಎಕ್ಸೆಂಪ್ಟೆಡ್ ಲೀಸ್ಟ್ ಆಫ್ ದ ಫಾಲೋಯಿಂಗ್, ಲೀಸ್ಟ್ ಆಫ್ ದ ಫಾಲೋಯಿಂಗ್ ಅಂದ್ರೆ ಈ ಕೆಲವು ಲಿಸ್ಟ್ ಇದೆ, ಆ ಲಿಸ್ಟ್ ಅಲ್ಲಿ ಯಾವ ಅಮೌಂಟ್ ಕಡಿಮೆ ಬರುತ್ತೆ ಆ ಅಮೌಂಟ್ ಎಕ್ಸೆಂಪ್ಷನ್ ಕೊಡ್ತೀವಿ. ಸೇಮ್ ಈಗ ನಮ್ಮ ಎಕ್ಸಾಂಪಲ್ ಅಲ್ಲಿ 15 ಲಕ್ಷ ತಾನೆ 15 ಲಕ್ಷ ಗ್ರಾಚ್ಯುಟಿ ಪಡೆದಿದ್ದಾನೆ ಅಂತ ಅನ್ಕೋಣ, ಈ ಅಮೌಂಟ್ ಅಲ್ಲಿ ಎಕ್ಸೆಂಪ್ಷನ್ ಕೊಡ್ತೀವಿ. ಎಷ್ಟು ಎಕ್ಸೆಂಪ್ಷನ್ ಕೊಡ್ತೀವಿ ಅಂದ್ರೆ ಈ ಲಿಸ್ಟ್ ಅಲ್ಲಿ ಬರ್ತಕ್ಕಂಥ ಯಾವ್ದಾವ್ದು, ಮೊದಲನೇದು ಆಕ್ಚುಯಲ್ ಗ್ರಾಚ್ಯುಟಿ ರಿಸೀವ್, ಆಕ್ಚುಯಲ್ ಗ್ರಾಚ್ಯುಟಿ ರಿಸೀವ್ ಎಷ್ಟಪ್ಪ ಆಕ್ಚುಯಲ್ ಗ್ರಾಚ್ಯುಟಿ ರಿಸೀವ್ಡ್ 15 ಲ್ಯಾಕ್ಸ್ ಇಲ್ಲಿರೋದನ್ನ ಎಲ್ಲ ಹಾಕೊಂಡಿದ್ವಿ ಕರೆಕ್ಟ್. ಎರಡನೇ ಪಾಯಿಂಟ್ ಮ್ಯಾಕ್ಸಿಮಮ್ ಲಿಮಿಟ್ 20 ಲ್ಯಾಕ್ ರುಪೀಸ್, ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು 20 ಲ್ಯಾಕ್ಸ್. ಇದು ಎಲ್ಲಾ ಪ್ರಾಬ್ಲಮ್ಗೂ ಸೇಮ್ ಗ್ರಾಚ್ಯುಟಿನಲ್ಲಿ, ಇದು ಜ್ಞಾಪಕ ಇಟ್ಕೊಳ್ಬೇಕು. ಗ್ರಾಚ್ಯುಟಿ ಅಂದ್ರೆ ಮ್ಯಾಕ್ಸಿಮಮ್ ಲಿಮಿಟ್ ಇಸ್ 20 ಲ್ಯಾಕ್ಸ್. ಇನ್ನ ಮೂರನೇ ಪಾಯಿಂಟ್ ಸ್ಯಾಲರಿ ಲಾಸ್ಟ್ ಡ್ರಾನ್, ಏನಿದು ಸ್ಯಾಲರಿ ಲಾಸ್ಟ್ ಡ್ರಾನ್ ಇಂಟು 15/26 ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಸರ್ವಿಸ್, ನಂಬರ್ ಆಫ್ ಇಯರ್ಸ್ ಆಫ್ ಸರ್ವಿಸ್, ಇವು ಮೂರನ್ನು ಆಡ್ ಮಾಡಿದ್ರೆ ಎಷ್ಟು ಅಮೌಂಟ್ ಬರುತ್ತೆ, ಇದನ್ನ ಮಲ್ಟಿಪ್ಲೈ ಕ್ಯಾಲ್ಕುಲೇಟ್ ಮಾಡಿ ಬರೋ ಅಮೌಂಟ್ ಅನ್ನ ಇಲ್ಲಿ ಹಾಕೊಳ್ತೀನಿ. ಇವು ಮೂರು ಅಮೌಂಟ್ ಅಲ್ಲಿ ಯಾವ್ದು ಕಡಿಮೆ ಬರುತ್ತೆ ಅದನ್ನ ಈ 15 ಲ್ಯಾಕ್ಸ್ ಅಲ್ಲಿ ಏನ್ ಮಾಡ್ತೀವಿ, ಮೈನಸ್ ಮಾಡಿ ಉಳಿದಿರೋ ಅಮೌಂಟ್ ಅನ್ನ ಏನಂತ ಕರಿತೀವಿ, ಟ್ಯಾಕ್ಸಬಲ್ ಗ್ರಾಚ್ಯುಟಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಎಸ್ ಆರ್ ನೋ? ಎಸ್ ಸರ್. ಈಗ ಇದು ಕವರ್ಡ್ ಅಂಡರ್ ಗ್ರಾಚ್ಯುಟಿ ಆಕ್ಟ್ ಆಫ್ 1972 ಆಯ್ತು. ಈಗ ಸರ್ ನಾಟ್ ಕವರ್ಡ್ ಅಲ್ಲಾದ್ರೆ ಏನ್ ಮಾಡ್ತೀವಿ? ಈಗ ನಾಟ್ ಕವರ್ಡ್ ಅಲ್ಲಾದ್ರೆ ಸೇಮ್ ರೂಲ್ಸ್, ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಗ್ರಾಚ್ಯುಟಿ. ಸರ್ 6 ಮಾರ್ಕ್ಸ್ ಗೆ ಗ್ಯಾರಂಟಿ ಕ್ವಶನ್ ಇದು ಓಕೆನಾ? ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಗ್ರಾಚ್ಯುಟಿ, ಆಕ್ಚುಯಲ್ ಗ್ರಾಚ್ಯುಟಿ ರಿಸೀವ್ ಓಕೆನಾ, ಲೆಸ್ ಎಕ್ಸೆಂಪ್ಟೆಡ್ ಲೀಸ್ಟ್ ಆಫ್ ದ ಫಾಲೋಯಿಂಗ್,
ಎಕ್ಸೆಂಪ್ಟೆಡ್ ಲೀಸ್ಟ್ ಅಂತ ಫಾಲೋಯಿಂಗ್. ಅದರಲ್ಲಿ ಮೊದಲನೆಯದು ಆಕ್ಚುವಲ್ ಗ್ರಾಚ್ಯುಟಿ ಸೇಮ್, ಏನಾದ್ರೂ ಚೇಂಜ್ ಇದೆಯಾ ಅದು ತಿಳಿದುಕೋ, ನೋ ಚೇಂಜ್. ಎರಡನೇದು ಮ್ಯಾಕ್ಸಿಮಮ್ ಲಿಮಿಟ್ ಸೇಮ್ ಅಮೌಂಟ್ 20 ಲ್ಯಾಕ್ಸ್. ಸರ್ ಹಾಗಾದ್ರೆ ಇದಕ್ಕೂ ಅದಕ್ಕೆ ಏನ್ ಡಿಫ್ರೆನ್ಸ್ ಅಂದ್ರೆ ಈ ಥರ್ಡ್ ಒಂದು ಬರುತ್ತೆ. ಈ ಥರ್ಡ್ ಒಂದು ಆವರೇಜ್ ಸ್ಯಾಲರಿ ಆಫ್ 10 ಮಂತ್ಸ್, ಏನಿದು ಆವರೇಜ್ ಸ್ಯಾಲರಿ ಆಫ್ 10 ಮಂತ್ಸ್ ಇಂಟು 15/30 ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಸರ್ವಿಸ್. ಈ ಮೂರು ಅಮೌಂಟ್ ಅಲ್ಲಿ ಯಾವ್ದು ಕಡಿಮೆ ಬರುತ್ತೆ ಅದನ್ನ ಎಕ್ಸೆಂಪ್ಷನ್ ಕೊಟ್ಟು ಉಳಿದಿರೋದನ್ನ ಟ್ಯಾಕ್ಸಬಲ್ ಗ್ರಾಚ್ಯುಟಿ ಅಂತ ಕರೀತೀವಿ. ಎಲ್ಲೂ ಬರ್ತಾಯ್ತಾ? ಅರ್ಥ ಆಯ್ತಾ ಇಲ್ವೋ? ಈಗ ಸರ್ ನೀವೆಲ್ಲ ಕ್ಲೀನ್ ಆಗಿ ಹೇಳ್ಕೊಟ್ರೆ ರೂಲ್ಸ್ ಎಲ್ಲ ಚೆನ್ನಾಗಿ ಅರ್ಥ ಆಯ್ತು. ಆದ್ರೆ ಎಲ್ರಿಗೂ ಒಂದ್ ಡೌಟ್ ಏನಪ್ಪಾ ಅಂದ್ರೆ, ಸರ್ ಇಲ್ಲಿ ಸ್ಯಾಲರಿ ಅಂತ ಕರೆದಿದ್ದೀರ, ಕರೆಕ್ಟಾ? ಈ ಸ್ಯಾಲರಿ ಅಂದ್ರೆ ಏನು? ವಾಟ್ ಈಸ್ ದ ಸ್ಯಾಲರಿ ಫಾರ್ ದ ಪರ್ಪಸ್ ಆಫ್ ಗ್ರಾಚ್ಯುಟಿ, ಕರೆಕ್ಟಾ? ಈಗ ಸ್ಯಾಲರಿ ಅಂತ ಹೇಳಿದ್ರೆ ಯಾವುದು? ಕವರ್ಡ್ಗೆ ಬೇಸಿಕ್ ಸ್ಯಾಲರಿ ಬರುತ್ತೆ, ಬಿ ಎ ಬರುತ್ತೆ. ಎಲ್ಲೇ ಸರ್ ಡಿಆರ್ಎನ್ಎಸ್ ಅಲೋಯನ್ಸ್ ರಿಟೈರ್ಮೆಂಟ್ ಬೆನಿಫಿಟ್ ಬರಬೇಕಾ ಅಂದ್ರೆ ಬಂದ್ರು ಬರದೇ ಇದ್ರು ಎಲ್ಲ ತಗೊಂಡ್ಬಿಡು. ಡಿ ಎ ಅಂತ ಕೊಟ್ಟಿದ್ರೆ ಸಾಕು, ಕ್ಯಾಲ್ಕುಲೇಷನ್ ಪರ್ಪಸ್ಗೆ ಕಂಪಲ್ಸರಿ ಆಗಿ ತಗೊಳ್ತೀವಿ. ಎಲ್ರಿಗೂ ಗೊತ್ತಾಯ್ತಾ? ಸರ್ ಸ್ಯಾಲರಿ ಲಾಸ್ಟ್ ಡ್ರಾನ್ ಅಂದ್ರೆ ಏನ್ ಸರ್? ಸೇ ಫಾರ್ ಎಕ್ಸಾಂಪಲ್ ಯಾರು ಮನು ಡಿಸೆಂಬರ್ 2019 ಅಲ್ಲಿ ರಿಟೈರ್ಡ್ ಆದ ಅಂತ ಇಟ್ಕೊಳ್ಳಿ, ಯಾಕೆಂದ್ರೆ ನಮ್ ಪ್ರೀವಿಯಸ್ ಇಯರ್ ಯಾವ್ದು? April 19 to 31st March 2020. ನಮ್ಮ ಪ್ರೀವಿಯಸ್ ಇಯರ್ ಅಲ್ಲಿ ರಿಟೈರ್ಡ್ ಆದ್ರೆ ಮಾತ್ರನೇ ನಾವು ಮಾಡೋದು, ಅರ್ಥ ಆಗ್ತಿದ್ಯಾ? ಯಾವ್ದೋ ಪ್ರೀವಿಯಸ್ ಇಯರ್ ಅಲ್ಲಿ ರಿಟೈರ್ಡ್ ಆದ್ರೆ ಇವಾಗ ನಾವು ಮಾಡೋದಿಲ್ಲ, ಅದು ಆ ವರ್ಷನ ಮಾಡ್ಬಿಟ್ಟಿರ್ತಾನೆ. ಈಗ ರಿಟೈರ್ಡ್ ಆಗಿರೋದು ಯಾವತ್ತು? December 19 ಅಲ್ಲಿ. December 19 ಅಲ್ಲಿ ಬೇಸಿಕ್ ಸ್ಯಾಲರಿ ಎಷ್ಟು ಬರ್ತಾ ಇತ್ತು, ಡಿಆರ್ಎನ್ಎಸ್ ಅಲೋಯನ್ಸ್ ಎಷ್ಟಿತ್ತು, ಅದನ್ನ ನಾವು ಸ್ಯಾಲರಿ ಲಾಸ್ಟ್ ಡ್ರಾ ಅಂತ ಕರೀತೀವಿ. ಅರ್ಥ ಆಯ್ತಾ ಎಲ್ಲರಿಗೂ? ಸರ್ ಇದೇನ್ ಸರ್ 15/26 ತಗೊಂಡ್ರಿ ಏನಕ್ಕೆ? ಇದು ಹಾಫ್ ಮಂತ್ ಸ್ಯಾಲರಿ ಅಂತ ಹೇಳ್ತೀವಿ. ಅಂದ್ರೆ ನೀವು ರಿಟೈರ್ಡ್ ಆಗ್ತಿರಲ್ವಾ, ನೀವು ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರಾ, ಆ ಸರ್ವಿಸ್ ಮಾಡಿರೋ ಅಷ್ಟು ವರ್ಷಕ್ಕೆ ನಿಮಗೆ ರಿಟೈರ್ ಆಗೋ ಮಂತ್ ಅಲ್ಲಿ ಸ್ಯಾಲರಿ ಲಾಸ್ಟ್ ಡ್ರಾನ್ ಎಷ್ಟು ಬರ್ತೈತಲ್ವಾ, ಅದ್ರಲ್ಲಿ ಅರ್ಧ ಸಂಬಳ ಇಂಟು ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರು ಅಷ್ಟು ವರ್ಷದ ಅಮೌಂಟ್ ಅಂತ ಅರ್ಥ. ಈಗ 30 ವರ್ಷ ಸರ್ವಿಸ್ ಮಾಡಿದ್ದ ಅಂತ ಇಟ್ಕೋಣ, ಅವ್ರಿಗೆ ಬೇಸಿಕ್ ಸ್ಯಾಲರಿ ಡಿಆರ್ಎನ್ಎಸ್ ಅಲೋಯನ್ಸ್ ಎರಡು ಸೇರಿ 40,000 ಬರ್ತಾ ಇತ್ತು ಅಂತ ಇಟ್ಕೊಳ್ಳಿ. ಅವಾಗ 40,000 ಅರ್ಧ 20,000 ಬರಲ್ಲ, ಇಲ್ಲಿ ಏನಂತ ಇದೆ 15/26 ಅಂತ ಬರ್ತಾ ಇದೆ. 26 ಅಂದ್ರೆ ಏನು? 4 ಸಂಡೆ ತೆಗೆದ್ಬಿಟ್ಟು. ಇಲ್ಲಿ ನೋಡ್ರಿ 15/30 ಅಂತ ಇದೆ, ಒಂದ್ ತಿಂಗಳು ಅರ್ಧ ತಿಂಗಳು ಸಂಬಳ, ಅರ್ಧ ತಿಂಗಳು ಸಂಬಳ ಇಂಟು ಎಷ್ಟು ವರ್ಷ ಸರ್ವಿಸ್ ಮಾಡಿದ್ಯಾ, ಅದನ್ನ ಲಿಮಿಟ್ ಅಂತ ಹಾಕೋತಿ. ಅದಕ್ಕೆ ಇದನ್ನ ಹೇಳ್ಬೇಕಾದ್ರೆ ಏನಂತ ಹೇಳ್ತೀನಿ ಅಂದ್ರೆ ಹಾಫ್ ಮಂತ್ ಸ್ಯಾಲರಿ. ವಾಟ್ ಇಸ್ ದಟ್? ಹಾಫ್ ಮಂತ್ ಸ್ಯಾಲರಿ ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಸರ್ವಿಸ್ ಕಂಪ್ಲೀಟ್. ಆಕ್ಚುಲಿ ರೂಲ್ ಹೇಳ್ಬೇಕಾದ್ರೆ ಹಂಗೆ ಹೇಳ್ಬೇಕು. ಕ್ಲಿಯರ್ ಆಯ್ತಾ? ಇದಕ್ಕೆ ಸ್ಯಾಲರಿ ಲಾಸ್ಟ್ ಡ್ರಾನ್ ಅಂದ್ರೆ ಏನಂತ ಗೊತ್ತಾಯ್ತು, ಸ್ಯಾಲರಿ ಅಂದ್ರೆ ಏನು ಅಂತ ಗೊತ್ತಾಯ್ತು, 15/26 ಅಂದ್ರೆ ಏನಂತ ಗೊತ್ತಾಯ್ತು. ಈಗ ನಂಬರ್ ಆಫ್ ಇಯರ್ಸ್ ಆಫ್ ಸರ್ವಿಸ್, ಸೇ ಫಾರ್ ಎಕ್ಸಾಂಪಲ್ ಮನು 30 ವರ್ಷ ಕೆಲಸ ಮಾಡಿದ್ದ ಪ್ಲಸ್ ಅದ್ರ ಮೇಲೆ ಒಂದ್ 5 ತಿಂಗಳು ಕೆಲಸ ಮಾಡಿದ್ದ ಅಂತ ಇಟ್ಕೋಣ. 30 ವರ್ಷ 5 ತಿಂಗಳು ಸರ್ವಿಸ್ ಮಾಡಿದ್ದ. ಈಗ ಈ 5 ತಿಂಗಳ ಲೆಕ್ಕ ಬಿಟ್ಬಿಡ್ತೀವಿ, ಯಾಕೆ ಅಂತ ಹೇಳಿದ್ರೆ ಅದು 6 ತಿಂಗಳಿಗಿಂತಲೂ ಜಾಸ್ತಿ ಇದ್ರೆ, ಸಪೋಸ್ 30 ವರ್ಷ 7 ತಿಂಗಳು ಕೆಲಸ ಮಾಡಿದ್ದ ಅಂತ ಇಟ್ಕೊಳ್ಳಿ, ಆವಾಗ 31 ವರ್ಷ ಅಂತ ಕನ್ಸಿಡರ್ ಮಾಡಿ. ಅರ್ಥ ಆಗ್ತಿದ್ಯಾ? ಮೋರ್ ದನ್ 6 ಮಂತ್ಸ್ ಫ್ರಾಕ್ಷನ್ ಮಂತ್ಸ್ ಆಗಿದ್ರೆ ಅದನ್ನ 1 ವರ್ಷಕ್ಕೆ ಅಂತ ಕನ್ವರ್ಟ್ ಮಾಡ್ಕೊಡ್ತೀವಿ. ಅರ್ಥ ಆಯ್ತಾ? 6 ಇದ್ರೂ ತಗೋತೀವಿ, ಯಾಕೆಂದ್ರೆ 6 and more, ಲೆಸ್ ದನ್ 6 ಇರಬಾ, ಓಕೆನಾ? ಈಗ 5 ಮಂತ್ಸ್ 15 ಡೇಸ್ ಮಾಡಿದ್ರು ಬರಲ್ಲ. ಅರ್ಥ ಆಗ್ತಿದ್ಯಾ? ಲಾಸ್ಟ್ ಡೇ 6 ಮಂತ್ ಅಲ್ಲಿ ರಿಟೈರ್ಡ್ ಆಗಿದ್ದಾರೆ, 6 ಮಂತ್ಸ್ ಲೆಕ್ಕ ಬರುತ್ತೆ, ಆವಾಗ 31 ಇಯರ್ಸ್ ಅಂತ ಹಾಕೊಡ್ಬೋದು. ಕ್ಲಿಯರ್ ಆ ನಿಮ್ಗೆ? ಎಲ್ರಿಗೂ ಕೇಳಿಸ್ಕೊತಾ ಇದ್ದೀರಾ? ರಂಜಿತ್ ನೀವ್ ಮಾತಾಡ್ಬಾರ್ದು, ಮಾತಾಡಿದ್ರೆ ನನ್ಗೆ ಡಿಸ್ಟರ್ಬ್ ಆಗುತ್ತೆ. ನೆಕ್ಸ್ಟ್ ಇದು ಕವರ್ಡ್ ಪ್ರಾಮಿಸ್ ಹೇಳ್ತಾ ಇದೀನಿ, 6 ಮಂತ್ಸ್ ಗೆ ಪ್ರಾಮಿಸ್ ತುಂಬಾ ಇಂಪಾರ್ಟೆಂಟ್, ಮತ್ತೆ 2 ನಿಮಿಷದಲ್ಲಿ ಮಾಡುವಂತ ಸೊಲ್ಯೂಷನ್ಸ್.
ಕವರ್ಡ್ ಗೊತ್ತಾಯ್ತು ನಾಟ್ ಕವರ್ಡ್ ಅಲ್ಲಿ ನಾನು ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟೂ ಏನು ಹೇಳಲ್ಲ ಯಾಕೆಂದ್ರೆ ಸೇಮ್ ಇದೆ ಆಕ್ಚುಯಲ್ ಗ್ರಾಚ್ಯುಟಿ ರಿಸೀವ್ಡ್ ಎರಡು ನಾನ್ ಗವರ್ಮೆಂಟ್ ಎಂಪ್ಲಾಯೀಸ್ ಬಟ್ ಪ್ರಾಬ್ಲಮ್ ಅಲ್ಲಿ ಹೇಳಿರ್ತಾನೆ ಈಸ್ ಕವರ್ಡ್ ಅಂಡರ್ ಗ್ರಾಚ್ಯುಟಿ ಆಕ್ಟ್ ಆಫ್ 1972 ಅಂತ ಹೇಳಿರ್ತಾನೆ ಏನು ಹೇಳಿಲ್ಲ ಅಂದ್ರೆ ಅರ್ಥ ಏನು ನಾಟ್ ಕವರ್ಡ್ ಅಂತ ಅರ್ಥ ಈ ಮೂರನೇ ಪಾಯಿಂಟ್ ಬಂದ್ರೆ ಸರ್ ಇದೇನ್ ಸರ್ ಆವರೇಜ್ ಸ್ಯಾಲರಿ ಆಫ್ 10 ಮಂತ್ಸ್ ಅಂತ ಇದೆ ಹೆಂಗ್ ಇದ್ ಮಾಡೋದು ಅದೇ ಎಕ್ಸಾಂಪಲ್ ಗೆ ಹೋಗೋಣ ಯಾರು ಮನು ಡಿಸೆಂಬರ್ 31st 2019 ಅಲ್ಲಿ ರಿಟೈರ್ಡ್ ಆದ ಅಂತ ಇಟ್ಕೋಣ ಡಿಸೆಂಬರ್ ಮಂತ್ ಸ್ಯಾಲರಿ ಬಿಟ್ಟು ನವೆಂಬರ್ ಇಂದ ಹಿಂದೆ 10 ತಿಂಗಳದ್ದು ಸಂಬಳ ಎಷ್ಟು ತಗೊಳ್ತಾ ಇದ್ದ ಓಕೆನಾ 10 ಮಂತ್ಸ್ ಸ್ಯಾಲರಿ ಎಷ್ಟು ತಗೋತಾ ಇದ್ದ ಓಕೆನಾ 10 ಮಂತ್ಸ್ ಸ್ಯಾಲರಿ ಎಷ್ಟು ಅದನ್ನ ಡಿವೈಡೆಡ್ ಬೈ 10 ಮಂತ್ಸ್ ಮಾಡ್ತೀವಿ ಈಗ ಫಾರ್ ಎಕ್ಸಾಂಪಲ್ 10 ಮಂತ್ಸ್ ಸ್ಯಾಲರಿ ಓಕೆನಾ 2,50,000 ರೂಪಾಯಿ ಬಂತು ಅಂತ ಇಟ್ಕೊಳ್ಳಿ 10 ತಿಂಗಳದ್ದು ಅದ್ರದ್ದು ಆವರೇಜ್ ಎಷ್ಟು ಬರುತ್ತೆ 25,000 ಬರುತ್ತೆ ಕರೆಕ್ಟಾ 2,50,000 ರುಪೀಸ್ 10 ಮಂತ್ಸ್ ಆದ್ರೆ ಒಂದು ಆವರೇಜ್ ಎಷ್ಟು ಬರುತ್ತೆ 25,000 ಬರುತ್ತೆ ಆವಾಗ ನಾವು ಇಲ್ಲಿ ಆವರೇಜ್ ಸ್ಯಾಲರಿ ಆಫ್ 10 ಮಂತ್ಸ್ ಅಂತ ಹಾಕೊಳ್ತೀವಿ ಕ್ಲಿಯರಾ ಸರ್ ಹಾಗಾದ್ರೆ ಸ್ಯಾಲರಿ ಫಾರ್ ದ ಪರ್ಪಸ್ ಇಲ್ಲಿ ಇದು ಕೂಡ ಸ್ಯಾಲರಿ ಅಂತ ಇದೆ ತಾನೆ ಹಾಗಾದ್ರೆ ಸ್ಯಾಲರಿ ಅಂದ್ರೆ ಏನು ಇದಕ್ಕೆ ಸ್ಯಾಲರಿ ನಮ್ಗೆ ಎಚ್ ಆರ್ ಐ ಜ್ಞಾಪಕ ಇದೆ ಅಲ್ವಾ ಎಚ್ ಆರ್ ಐಗೆ ಏನೇನು ಬರುತ್ತೆ ಬೇಸಿಕ್ ಸ್ಯಾಲರಿ ಡಿಎನ್ಎಸ್ ಎಂತದಾಗಿರ್ಬೇಕು ಪ್ಲಸ್ ಏನು ಎಂತದ್ದು ಸೇಮ್ ಅಪ್ಪ ಇದು ಓಕೆನಾ ಇದಕ್ಕೆ ಡಿಎಗೆ ರಿಟೈರ್ಮೆಂಟ್ ಬೆನಿಫಿಟ್ ಬರದೆ ಇದ್ರು ತಗೊಳ್ತೀವಿ ಇದಕ್ಕೆ ರಿಟೈರ್ಮೆಂಟ್ ಬೆನಿಫಿಟ್ ಬಂದ್ರೆ ಮಾತ್ರ ತಗೊಳ್ತೀವಿ ಇದು ಕಮಿಷನ್ ತಗೊಳಲ್ಲ ಇದರಲ್ಲಿ ಕಮಿಷನ್ ಆನ್ ಸೇಲ್ಸ್ ತಗೊಳ್ತೀವಿ ಕ್ಲಿಯರ್ ಆಯ್ತಾ ಓಕೆ ಈ ನಾ 15/30 ಇಲ್ಲಿ 4 ಸಂಡೇಸ್ ನ ಆಡ್ ಮಾಡ್ತೀವಿ ಇಲ್ಲಿ 4 ಸಂಡೇಸ್ ನ ಮೈನಸ್ ಮಾಡ್ತೀವಿ ಇನ್ ಮಿಕ್ಕಿದೇನು ನಂಬರ್ ಆಫ್ ಇಯರ್ಸ್ ಇಲ್ಲಿ ಅವನು 30 ವರ್ಷ ಓಕೆನಾ 7 ತಿಂಗಳಲ್ಲ 11 ತಿಂಗಳು ಕೆಲಸ ಮಾಡಿದ್ರು ನಾವು 30 ವರ್ಷನೇ ತಗೋತೀವಿ ಓಕೆನಾ 1 ವರ್ಷನ ಆಡ್ ಮಾಡೋದಿಲ್ಲ ಮೋರ್ ದನ್ 6 ಮಂತ್ಸ್ ಆಗಿದ್ರೆ ಅವನಿಗೆ 1 ಇಯರ್ ಆಗಿ ಓಕೆ ಕನ್ವರ್ಟ್ ಮಾಡ್ತಕ್ಕಂತ ಫೆಸಿಲಿಟಿ ಇಲ್ಲಿ ಇಲ್ಲ ಪ್ರಾವಿಷನ್ ಇಲ್ಲ ಅರ್ಥ ಆಯ್ತು ಎಲ್ಲರಿಗೂ ಸರ್ ದಟ್ಸ್ ಆಲ್ ಅಬೌಟ್ ದ ಗ್ರಾಚ್ಯುಟಿ ಇಷ್ಟು ಮಾಡಿದ್ರೆ 6 ಮಾರ್ಕ್ಸ್ ಬರುತ್ತೆ ಓಕೆನಾ ಕ್ಲೀನ್ ಆಗಿ ಕಲ್ತ್ಕೊಳ್ಳೋಣ ಫಸ್ಟ್ ಎರಡು ಬರೋ ತರ ಒಂದು ಪ್ರಾಬ್ಲಮ್ ಮಾಡೋಣ ಸೊ ದಟ್ ನಮ್ಗೆ ಎರಡು ಅಟ್ ಎ ಟೈಮ್ ಅರ್ಥ ಆಗುತ್ತೆ ಓಕೆನಾ